नमस्ते फ्रेंड्स, मैत्री जर्नल चैनल के निम्गेल्लरिगू स्वागत। सो इवत नानु मत्ते होस वीडियो जो वापस बंदिदीनि, दैट इज सो ही करेंट सिचुएशन इवागिंदु नोड़ता होद्रे यार तप्पु माड्तारे अवरिगे पनिशमेंट ओंदु जेल ಆಗ್ತಾರೆ ಅಥವಾ ಅಪ್ರೋಪ್ರಿಯೇಟ್ ಲೈಫ್ ಟೈಮ್ ಜೈಲ್ ಇರುತ್ತೆ ಇಲ್ಲ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ತಗೊಳ್ಬೇಕು ಅದನ್ನ ತಗೊಂತಾರೆ ಬಟ್ ಆಗಿನ ಕಾಲದಲ್ಲಿ ರಾಜರು ಆಳ್ವಿಕೆ ಮಾಡಬೇಕಾದ್ರೆ ಯಾವ ಥರ ಎಲ್ಲ ಪನಿಷ್ಮೆಂಟ್ ಇತ್ತು ಅದರಲ್ಲಿ ಟಾಪ್ ಫೈವ್ ವರ್ಸ್ಟ್ ಪನಿಷ್ಮೆಂಟ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಕ್ಕೆ ಬಂದಿದ್ದೀನಿ ಸೊ ಫಸ್ಟ್ ವರ್ಸ್ಟ್ ಪನಿಷ್ಮೆಂಟ್ ಬಗ್ಗೆ ಹೇಳ್ತಾ ಇರೋದು ನಾನು ದಟ್ ಈಸ್ ವೈಟ್ ರೂ ಈ ಪನಿಷ್ಮೆಂಟ್ ಆ್ಯಕ್ಚುಲಿ ಇವಾಗಲೂ ಕೂಡ ಇರಾನಲ್ಲಿ ನಡೀತಾನೆ ಇದೆ ಅದರಲ್ಲಿ ಏನು ಮಾಡ್ತಾರೆ ಯಾರಾದರೂ ವ್ಯಕ್ತಿ ತಪ್ಪು ಮಾಡಿದರೆ ಅವ್ನ ಕಂಪ್ಲೀಟ್ ವೈಟ್ ರೂಮ್ ಒಂದು ರೂಮು ಅದರಲ್ಲಿ ಪ್ರತಿ ಒಂದು ಏನು ವಸ್ತು ಇರಬೇಕು ಎಲ್ಲ ವೈಟ್ ಕಲರ್ ಇರುತ್ತೆ ಅವ್ರಿಗೆ ತಿನ್ನಕ್ಕೆ ಕೊಡೋದು ವೈಟ್ ಕಲರ್ ಇರುತ್ತೆ ನೀರು ಕೂಡ ವೈಟ್ ಕಲರ್ ಎಲ್ಲ ವೈಟ್ ಕಲರ್ ಇರುತ್ತೆ ಆಚೆ ಕಡೆ ಕಾಂಟ್ಯಾಕ್ಟ್ ಇರಲ್ಲ ಏನೂ ಸಂಪರ್ಕ ಇರಲ್ಲ ಸನ್ಲೈಟ್ ಇರಲ್ಲ ಏನೂ ಇರಲ್ಲ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ವೈಟ್ ಸೊ ಒಬ್ಬರು ಅದರಲ್ಲಿ ಅಮೀರ್ ಫಕ್ರಾವರ್ ಅಂತ ಅವರು ವೈಟ್ ರೂಮಿಂದ ಆಚೆ ಬಂದಾಗ ಅವರು ಜನಕ್ಕೆ ತಿಳಿಸೋದೇನು ಅಂತಂದರೆ ಜೈಲ್ಗೆ ಹೋಗಿ ಬೇಕಾದ್ರೆ ಅಲ್ಲಿ ಬೇಕಾದ್ರೆ ನರಳಾಡ್ಬೋದು ಬಟ್ ಈ ವೈಟ್ ರೂಮಲ್ಲಿ ಸರ್ವೈವ್ ಮಾಡೋದು ತುಂಬ ಕಷ್ಟ ಅಂತ ಯಾಕಂದರೆ ವೈಟ್ ರೂಮಲ್ಲೇ ಇದ್ದು ಇದ್ದು ಆಚೆ ಕಡೆ ಬಂದ ತಕ್ಷಣ ಅವ್ರಿಗೆ ಏನೂ ಕಾಣಿಸ್ತಾ ಇರೋ ಥರ ಆಗ್ಬಿಟ್ಟಿರುತ್ತೆ ಸೊ ದಿಸ್ ವಾಸ್ ಅ ವರ್ಸ್ಟ್ ಪನಿಷ್ಮೆಂಟ್ ಇನ್ ಇರಾನ್ ಆ್ಯಂಡ್ ಇವಾಗಲೂ ಕೂಡ ಅದು ನಡೀತಾನೆ ಇದೆ ಸೊ ಸೆಕೆಂಡ್ ಟಾಪ್ ಮೋಸ್ಟ್ ಪನಿಷ್ಮೆಂಟ್ ಯಾವುದು ಅಂತಂದರೆ ಸ್ಕೌಟ್ಸ್ ಬ್ರೈಡಲ್ ಸೊ ಈ ಒಂದು ಪನಿಷ್ಮೆಂಟ್ ಹೆಂಗೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಟೂಲ್ನ ಲೇಡೀಸ್ ಯಾರೆಲ್ಲ ರೂಮರ್ಸ್ ಹಬ್ಬಿಸ್ತಾರೆ ಬರೀ ಮಾತಾಡ್ಕೊಂಡಿರ್ತಾರೆ ಬಾಯ್ಬಡ್ಕಿದಿರ್ತಾರಲ್ಲ ಎಲ್ಲರಿಗೂ ಬೈಕೊಂಡು ಓಡಾಡ್ಕೊಂಡು ಏನಾದ್ರೂ ಒಂದು ಕಿದಾಪತಿ ಮಾಡಿಕೊಂಡು ಅವ್ರಿಗೆ ಈ ಥರ ಒಂದು ಟೂಲ್ನ ಅವ್ರ ಮುಖಕ್ಕೆ ಫಿಕ್ಸ್ ಮಾಡ್ತಾರೆ ಅವ್ರೇನು ಮಾತೇ ಆಡದೆ ಇರೋ ಥರ ಊಟ ಮಾಡೋ ಟೈಮಲ್ಲಿ ಮಾತ್ರ ಅದನ್ನ ತೆಗಿತಾ ಇದ್ರು ಅಷ್ಟೇ ಮಿಕ್ಕಿದ್ದು ಎಲ್ಲ ಟೈಮನ್ನು ಕೂಡ ಅವ್ರು ಅದನ್ನು ಹಾಕ್ಕೊಂಡಿರಬೇಕು ಆ್ಯಂಡ್ ಒನ್ ಟೈಮಲ್ಲಿ ದಿನ ಅವರು ಸ್ಟ್ರೀಟ್ಸಲ್ಲಿ ಓಡಾಡಬೇಕಾಗಿತ್ತು ಜನರ ಮುಂದೆ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ ಅದಕ್ಕಿಂತ ಅವಮಾನ ಇನ್ಯಾವುದೂ ಇಲ್ಲ ಸೊ ಮೂರನೇ ವರ್ಸ್ಟ್ ಪನಿಷ್ಮೆಂಟ್ ಯಾವುದು ಅಂತಂದರೆ ಫುಡ್ ಪೈಂಡಿಂಗ್ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ದಿಸ್ ಇಸ್ ದ ವರ್ಸ್ಟ್ ವರ್ಸ್ಟ್ ಇದು ಆ್ಯಕ್ಚುಲಿ ಪನಿಷ್ಮೆಂಟ್ ಥರ ಅಲ್ಲ ಬಟ್ ಯಾವ ಚಿಕ್ಕ ಹುಡುಗಿರನ್ನು ಕೂಡ ಇಲ್ಲಿ ನೋಡಿ ಚಿಕ್ಕ ಹುಡುಗಿರಿಗೂ ಕೂಡ ಕಾಲನ್ನ ಅವರೇ ಜಜ್ಜಿ ಅದನ್ನ ಹಿಂಗಿರೋ ಕಾಲನ್ನ ಹಿಂಗೆ ಬಗ್ಗಿಸ್ಕೊಳ್ಳೋ ಥರ ಮಾಡ್ತಾಯಿದ್ರು ಏನಕ್ಕೆ ಅಂತಂದರೆ ರಿಚ್ ಫ್ಯಾಮಿಲೀಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಮದುವೆ ಆಗೋಕ್ಕೋಸ್ಕರ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಥರ ಮಾಡ್ತಾಯಿದ್ರು ಬಟ್ ಇದು ಯಾವ ಥರ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅಂತ ಮಾತ್ರ ನಂಗೆ ಅರ್ಥ ಆಗಲಿಲ್ಲ ಬಟ್ ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಇದನ್ನು ಮಾಡ್ತಾಯಿದ್ರು ಇಟ್ ವಾಸ್ ದ ವರ್ಸ್ಟ್ ಫೋರ್ತ್ ಪನಿಷ್ಮೆಂಟ್ ದ ಡಿಸ್ಗಸ್ಟಿಂಗ್ ಪನಿಷ್ಮೆಂಟ್ ಎವರ್ ಸ್ವೀಡನ್ನಲ್ಲಿ ಕ್ಯಾಥೋಲಿಕ್ಸ್ ಮತ್ತು ಪ್ರೊಟೆಸ್ಟರ್ಸ್ ಮಧ್ಯೆ ವಾರ್ ನಡೀತಾ ಇರುತ್ತೆ ಸೊ ಆಲ್ಮೋಸ್ಟ್ 30 ಇಯರ್ಸ್ ತನಕ ಈ ವಾರ್ ಕಂಟಿನ್ಯೂ ಆಗುತ್ತೆ ಬಟ್ ಜರ್ಮನಿ ಸ್ವೀಡನ್ ಮಧ್ಯೆ ವಾರ್ ನಡೀತಾ ಇರಬೇಕಾದ್ರೆ ಸ್ವೀಡನ್ ಅವ್ರು ಗೆಲ್ತಾರೆ ಜರ್ಮನಿ ಅವರು ಸೋಲ್ತಾರೆ ಸೊ ಆ ಸ್ವೀಡನ್ ದೇಶದಲ್ಲಿ ಯಾವ್ಯಾವ ಜರ್ಮನ್ಸ್ ಇದ್ರು ಅವ್ರಿಗೆಲ್ಲ ಟಾರ್ಚರ್ ಕೊಡೋಕ್ಕೋಸ್ಕರ ಈ ಪನಿಷ್ಮೆಂಟ್ ಇದ್ದಿದ್ದು ಎಷ್ಟು ಡಿಸ್ಗಸ್ಟಿಂಗ್ ಪನಿಷ್ಮೆಂಟ್ ಅಂತ ಅಂದರೆ ಖಾಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಒಂದು ದೊಡ್ಡ ಏರಿಯಾ ಅದರಲ್ಲಿ ನೀರು ತುಂಬಿಸಿ ಎವ್ರಿ ವೇಸ್ಟ್ ಅನಿಮಲ್ ಯೂರಿನ್ ಹ್ಯೂಮನ್ ಯೂರಿನ್ ಆಲ್ ಟೈಪ್ ಆಫ್ ವೇಸ್ಟ್ಸ್ ಕಸ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಅದನ್ನ ಜರ್ಮನಿ ಪಾಪ ಅವರು ಎನಿಮಿ ಏನಿದ್ರು ಅವ್ರಿಗೆ ಕೊಡ್ತಾಯಿದ್ರು ಕುಡಿಯೋಕ್ಕೋಸ್ಕರ ಅವರು ಅದು ಕುಡಿಯೋದನ್ನು ಅವರು ಪ್ರೊಟೆಸ್ಟ್ ಮಾಡಿ ಅದನ್ನು ಕುಡಿಯೋಕ್ಕೆ ತಯಾರಿಲ್ಲ ಅಂತಂದರೆ ಅವ್ರಾಗೇ ಹಿಂಸೆಯಿಂದ ಸ್ವೀಡಿಷ್ ಡ್ರಿಂಕ್ನ ಕೊಡಿಸ್ತಾ ಇದ್ರು ಸೊ ಅದರಲ್ಲಿ ಏನು ಆಗ್ತಿತ್ತು ಅಂತಂದರೆ ಅವ್ರು ಯಾವಾಗ ಹಿಂಸೆಯಿಂದ ಅದನ್ನು ಒಳಗಾಗ್ತಾಯಿದ್ರು ತುಂಬ ಪೀಪಲ್ ಹಾರ್ಟ್ ಅಟ್ಯಾಕಿಂದ ಕೂಡ ಸತ್ತೋಗಿದ್ದಾರೆ ಸೊ ದಿಸ್ ಈಸ್ ದ ಡಿಸ್ಗಸ್ಟಿಂಗ್ ಪನಿಷ್ಮೆಂಟ್ ಎವರ್ ಸೊ ಟಾಪ್ 5 ಪನಿಷ್ಮೆಂಟ್ ಇಸ್ ಬ್ರೇಜನ್ ಬಲ್
ಸೊ ಈ ಬ್ರೇಜನ್ ಬುಲ್ ಅಂತಂದರೆ ಅದೊಂದು ಸಿಲಿಕಾನ್ ಬುಲ್ ಥರ ಒಂದು ಸ್ಟ್ರಕ್ಚರ್ ಮಾಡಿರ್ತಾರೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಯಾವಾಗ ಬರುತ್ತೆ ಅವಾಗ ಅದ್ರ ಒಳಗಡೆ ಬುಲ್ ಒಳಗಡೆನ ಮನುಷ್ಯನ ಮಲಗಿಸಿ ಅದನ್ನು ಮುಚ್ಚಿ ಕೆಳಗಿಂದ ಬೆಂಕಿ ಹಚ್ಚುತ್ತಾರೆ. ಸೊ ಆ್ಯಸ್ ದ ಬುಲ್ ಮೆಟಲ್ ಆಗಿರೋದ್ರಿಂದ ಅದು ತುಂಬ ಬೇಗ ಹೀಟ್ ಆಗೋಕ್ಕೆ ಶುರು ಆಗಿ ಅವರು ಒಳಗಡೆನೆ ಬೆಂದು ಸತ್ತೋಗ್ತಾರೆ. ಸೊ ಈ ಥರ ಪನಿಷ್ಮೆಂಟ್ ಕೂಡ ಇತ್ತು. ಎಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ ನಾನು ನಿಜವಾಗ್ಲೂ ಐ ಕ್ಯಾಂಟ್ ಇಮ್ಯಾಜಿನ್ ದ ಪೇನ್. ಬಟ್ ಅವರು ಅಂತ ತಪ್ಪು ಕೆಲಸನೇ ಮಾಡಿರ್ತಾರೆ. ಸೊ ಪನಿಷ್ಮೆಂಟ್ ವಿಲ್ ಬಿ ಗಿವನ್ ಫಾರ್ ದೆಮ್. ಸೊ ಇದೆಲ್ಲ ಟಾಪ್ 5 ವರ್ಸ್ಟ್ ಏನ್ಷಿಯಂಟ್ ಪನಿಷ್ಮೆಂಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಟಾಪ್ 5 ಪನಿಷ್ಮೆಂಟ್ಸಲ್ಲಿ ಯಾವುದು ವರ್ಸ್ಟ್ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಇದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇನ್ನೂ ನೋಡಬೇಕು ಬೇಕು ತಿಳ್ಕೊಳಕ್ಕೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಕೂಡ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.